morning, children. Good morning, teacher. Today let us do an experiment. So this is water purifier. Okay. So let us see what are the things we need to do this. Okay. This is first thing we need is cotton. Okay. Second thing we need is sand. Third one is gravel stones. Okay. Fourth is charcoal. Okay. So these are the 5 items we need to do the experiment. ಏನಪ್ಪಾ ಅಂದ್ರೆ ನಮ್ಗೆ ಏನೇನು ಬೇಕು ಮಾಡ್ಲಿಕ್ಕೆ ಅಂತಂದ್ರೆ ಹತ್ತಿ ಬೇಕು ಮತ್ತು ಸಣ್ಣ ಕಡಿ ಉಸ್ಕ ಕಡಿ ಅಂತ ತಿಳ್ತೇವೆ ಅದು ಬೇಕು, ಉಸುಕು ಬೇಕು, ಮತ್ತು ಇದ್ದಲು ಬೇಕು, ಮತ್ತು ಈ ಥರ ಬೆಂಚ್ ಕಲ್ಲುಗಳು ಬೇಕು. ಇದನ್ನು ಈ ರೀತಿ ಲೇಯರ್ ಆಗಿ ನಾವು ಹೊಂದಿಸ್ಕೋಬೇಕು. ಫಸ್ಟು ಕಾಟನ್ನು, ಸೆಕೆಂಡ್ ಲೇಯರು ಉಸುಕನ್ನು ಹಾಕಬೇಕು, ಮೂರನೇ ಲೇಯರಲ್ಲಿ ನಾವು ಈ ಇದ್ದಲನ್ನು ಹಾಕ್ತೀವಿ, ನಾಲ್ಕನೇ ಲೇಯರು ಈ ಮತ್ತೆ ಕಡಿಯನ್ನು ಹಾಕ್ತೀವಿ, ಮತ್ತು ಐದನೇ ಲೇಯರಲ್ಲಿ ನಾವು ಈ ಒಂದು ಬೆಂಚ್ ಕಲ್ಲನ್ನು ಹಾಕ್ತಾ ಇದ್ದೀವಿ. ಸೊ ಮಕ್ಕಳು ಇಲ್ಲಿ ನೋಡ್ಬೋದು ನೀವು, ಇದು ಇಂಥ ಡರ್ಟಿ ವಾಟರ್ ಏನಿದೆ ಇಲ್ಲಿ, ಕಲುಷಿತವಾದ ನೀರಿದೆ. ಇದನ್ನು ಇದ್ರೊಳಗೆ ಹಾಕಿದಾಗ ಅದು ಕೆಳಗೆ ಬಂದಾಗ ಪ್ಯೂರಿಫೈ ಆಗಿ ಬರ್ತದೆ. ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಸೊ ನೋಡ್ತಾ ಇದ್ರಲ್ಲ ಮಕ್ಕಳೇ, ಇದು ಇಷ್ಟು ನೀರು ಹೊರಸಾಗಿದೆ. ಈಗ ಇದನ್ನು ಇದ್ರಲ್ಲಿ ಹಾಕಿ ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿ ಹಾಕಿದಾಗ ಎಷ್ಟು ಕಲುಷಿತವಾಗಿತ್ತು. ಸೊ ಈ ವಾಟರ್ ಪ್ಯೂರಿಫೈಲ್ ಹಾಕಿದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಶುದ್ಧವಾಗಿ ಬಂದಿದೆ. ಸೊ ನೋಡಿದ್ರಲ್ಲ ಮಕ್ಕಳೇ, ಚೆನ್ನಾಗಿದೆಯಾ? ಥ್ಯಾಂಕ್ ಯು.